ಜನನಾಯಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ ವಂದಿಸುವ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ರವಿಕುಮಾರ್ ಬಿ ರಸ್ತೆ ಜಕ್ಷಣ ಗ್ರಾಮ ಈಗ ಚೀಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ ಮೊದಲನೆಯದಾಗಿ ನಾನು ಕೃತಜ್ಞತೆಯನ್ನು ರಸ್ತೆ ಜಕ್ಷಣ ಗ್ರಾಮಸ್ಥರು ಮತ್ತು ಚಿಳ್ಳೇಗೌಡನದೊಡ್ಡಿ ಗ್ರಾಮಸ್ಥರು ಮತ್ತು ರಮಣ ಮಹರ್ಷಿ ಆಶ್ರಮದ ಮತದಾರರಿಗೆ ನಾನು ಮೊದಲನೆಯದಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೀನಿ ಕಾರಣ ಯಾಕೆಂದರೆ ಅವರೆಲ್ಲರೂ ನನ್ನ ಈ ಒಂದು ಮೆಂಬರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮಾಡಲಾಗಿಯೇ ನನಗೆ ಇವತ್ತು ಅಧ್ಯಕ್ಷ ಅನ್ನೋ ಪದವಿ ಸಿಕ್ಕಿರೋದು ಅದೇ ರೀತಿಯಾಗಿ ನಾನು ಅಧ್ಯಕ್ಷ ಆಗಬೇಕಾದ್ರೆ ನಮ್ಮ ಪಕ್ಷದ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಆದ ಎಚ್ ಡಿ ಕುಮಾರಸ್ವಾಮಿಯವರು 2023ರ ಮುಂದಿನ ಮುಖ್ಯಮಂತ್ರಿಗಳು ಆದಂಥ ಕುಮಾರಸ್ವಾಮಿಯವರು ಹಾಗೂ ಈ ಕ್ಷೇತ್ರದ ರಾಮನಗರ ಕ್ಷೇತ್ರದ ಶಾಸಕರಾದ ಅನಿತಾ ಕುಮಾರಸ್ವಾಮಿಯವರ ಆಶೀರ್ವಾದದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಹಿರಿಯ ಸದಸ್ಯರಾದಂಥ ಬಿ ಎಂ ರಾಜು ಅದೇ ವಾರ್ಡ್ನ ಚಂದನ್ ಮತ್ತು ಕುರುಬಳ್ಳಿ ಸದಸ್ಯರಾದ ವಿನೋದ ತಿಮ್ಮಪ್ಪ ಕೃಷ್ಣಪ್ಪ ಮುತ್ತರಾಜು ಹೆಬ್ರದ ಮೆಟ್ಲು ಸದಸ್ಯರಾದ ಮೇಘನ ರವೀಶ್ ಚೀಲೂರು ಸದಸ್ಯರಾದಂಥ ವಸಂತಮ್ಮ ಕೆಂಪರಾಜು ಮತ್ತು ಸುಧಾ ನಾಗೇಶ್ ಉಪಾಧ್ಯಕ್ಷರಾದ ಸುಧಾ ನಾಗೇಶ್ ಅವರು ಹಾಗೂ ದೇವರಕಗ್ಲಲ್ಲಿ ಕೃಷ್ಣಮೂರ್ತಿಯವರು ಇವರ ಒಂದು ಸಹಕಾರದಿಂದ ನಾನು ಇವರ ಒಂದು ಒಕ್ಕೋರಿನ ಸಹಮತದಿಂದ ನಾನು ಚೀಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ಹಾಗೂ ಈ ಒಂದು ಕಾರಣಕರ್ತರಾದ ನಮ್ಮ ಪಕ್ಷದ ಹಿರಿಯರು ಮುಖಂಡರುಗಳಾದಂಥ ಸನ್ಮಾನ್ಯ ಶ್ರೀ ಡಿ ಎಸ್ ಭುಜಂಗಯ್ಯನವರು ನಮ್ಮ ಪಕ್ಷದ ಹಿರಿಯವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮರಳುವಾಡಿ ರಾಮಕೃಷ್ಣ ಅಣ್ಣವರು ಹಾಗೂ ನಮ್ಮ ಕೊಳ್ಳುಗನಹಳ್ಳಿ ರಾಮು ಲಕ್ಷ್ಮಣ ಅವರು ಭೈರವಣ್ಣ ನಾಗರಾಜ್ ಅವರು ಚೀಲೂರು ನಮ್ಮ ಪಟೇಲ್ ಶಿವಲಿಂಗಯ್ಯನವರು ಹಾಗೂ ಹುಲಿಸಿದ್ದೇಗೌಡನದೊಡ್ಡಿ ನಮ್ಮ ಸಿದ್ದಪ್ಪನವರು ಮತ್ತು ಎಡವನಹಳ್ಳಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಅವರು ಹಾಗೂ ಮಳ್ಳೇಗೌಡರವರು ಹಾಗೂ ಹೆಬ್ರದ ಮೆಟ್ಲು ಮರಿಯಪ್ಪನವರು ಇವರ ನೇತೃತ್ವಾದಿಯಲ್ಲಿ ಹಿರಿಯರ ಒಂದು ಸಮ್ಮುಖದಲ್ಲಿ ನನಗೆ ಒಮ್ಮತದಿಂದ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಮನಸ್ಫೂರ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹಾಗೂ ಗ್ರಾಮ ಪಂಚಾಯಿತಿಗೆ ಯಾವುದೇ ಥರ ಧಕ್ಕೆ ಬಾರ್ದಂಗೆ ಒಕ್ಕೂರಿನಿಂದ 21 ಜನ ಸದಸ್ಯರು ಏನು ಪಕ್ಷಾತೀತವಾಗಿದ್ದೀವಿ ಎಲ್ಲರ ಒಂದು ಬೆಂಬಲದಿಂದ ಅವ್ರನ್ನೆಲ್ಲರೂ ಒಗ್ಗೂಡಿಸ್ಕೊಂಡು ನಾನು ಗ್ರಾಮ ಪಂಚಾಯಿತಿ ಕರ್ತವ್ಯವನ್ನು ಯಾವ ಲೋಪದೋಷ ಬರದೆ ಹಿಂದೆ ಏನು ಈ ಗ್ರಾಮ ಪಂಚಾಯಿತಿಯ ಕೆಟ್ಟ ಹೆಸರು ಬಂದಿತ್ತು ಅದನ್ನು ಸರಿದೂಗಿಸಿ ಒಳ್ಳೆಯ ನಡವಳಿಕೆಯಲ್ಲಿ ನಾನು ಒಂದು ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನೀವು ಇವಾಗ ಅಧ್ಯಕ್ಷ ಇದ್ದೀರಾ ಹೌದು ಮುಂದಿನ ಯೋಜನೆಗಳು ಏನಿದೆ ಮುಂದಿನ ಯೋಜನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಪಕ್ಷಾತೀತವಾಗಿ ಕಾಮಗಾರಿಗಳ ಅನುಷ್ಠಾನ ಮಾಡಿ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋದು ನನ್ನ ಏಕೈಕ ಗುರಿ ಹಾಗೂ ಅಕ್ಷರಶಃ ಸತ್ಯವಾಗಿ ನಾನು ಈ ಒಂದು ಕರ್ತವ್ಯಕ್ಕೆ ಲೋಪದೋಷ ಬರದಂತೆ ನಾನು ನಡ್ಕೋತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಪಂಚಾಯತಿ ಇಲ್ಲ ಮೂಲಭೂತವಾಗಿ ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಯಾಕೆ ಆರ್ಥಿಕವಾಗಿ ನಮ್ಮ ಸಮಸ್ಯೆ ಭಾರಿ ಪಂಚಾಯತಿ ಮುಂದುವರೆದಿದೆ ಯಾಕೆಂದರೆ ಕೈಗಾರಿಕಾ ಪ್ರದೇಶ ಇರೋದ್ರಿಂದ ನಮಗೆ ಆರ್ಥಿಕವಾದ ಬಲ ಇರೋದ್ರಿಂದ ಅದನ್ನು ಸರಿಯಾದ ಟೈಮಲ್ಲಿ ನಾವು ಉಪಯೋಗಿಸ್ಕೋಬೇಕು ಮತ್ತು ಕಂದಾಯ ಎಲ್ಲೂ ಲೋಪದೋಷ ಆಗದೆ ಇರೋ ಥರ ನಾವು ಮೊದಲನೇದಾಗಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಕಂದಾಯನೇ ನಮ್ಮ ಪಂಚಾಯಿತಿ ಆಸ್ತಿ ಅದೇ ಇಲ್ಲದೇ ಮೇಲೆ ನಾವು ಯಾವ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾಗಲಾಗಿ ಎಲ್ಲರ ಸಹಮತದಿಂದ ಏನು ನಾವು 21 ಜನ ಸದಸ್ಯರಿದ್ದೀರಿ ನಾವೆಲ್ಲರೂ ಒಂದೇ ಮನೋಭಾವನೆಯಿಂದ ಪಂಚಾಯಿತಿ ಒಳಗಡೆ ನಾವು ಒಂದೇ ಯಾವುದೇ ಪಕ್ಷ ಪಾರ್ಟಿ ಇಲ್ದಿರ ನಾವು ಕೆಲಸ ಮಾಡ್ತೀವಿ ಅವ್ರನ್ನ ಒಂದು ಸಲಹೆಯಿಂದನೇ ನಾನು ಒಂದು ಈ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾ ಸರ್ ನೀವು ಅಧ್ಯಕ್ಷ ಆಗಿನ ಮುಂಚೆ ಸದಸ್ಯರಾಗಿದ್ರ ಅವಧಿನಲ್ಲಿ ಏನು ಕೆಲಸ ಮಾಡಿದ್ರೆ ನಾನು 2010 ಇಸ್ವಿಲೇನೆ ನಾನು ಸದಸ್ಯನಾಗಿದ್ದೆ ಈ ಜಕ್ಸಂದ್ರದ ಗ್ರಾಮಸ್ಥರ ಒಂದು ಅನುಗ್ರಹದಿಂದ ಅವತ್ತಿಂದನೂ ನಾನು ವೃದ್ಧಾಪ್ತ ವೇತನ ವಿಧವಾ ವೇತನ ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ನಾನು ಅವತ್ತಿಂದ ನಿರಂತರವಾಗಿ ಜನಸೇವೆಯಲ್ಲಿ ನಾನು ತೊಡಗಿದ್ದೀನಿ ಆ ಒಂದು ಮನೋಭಾವನೆಯಿಂದನೇ ನನಗೆ ಈ ಸಾರಿನೂ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ನನ್ನ ಈ ಸ್ಥಾನದಲ್ಲಿ ಅವರೇ ಆ ಮೊದಲನೇದಾಗಿ ಅವ್ರಿಗೆ ಯಾವುದೇ ಧಕ್ಕೆ ಬರೆದಾಗ ನಾನು ನಡ್ಕೊತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್